ಮೈಸೂರು ಅರಮನೆಯಿಂದ ಕಂಪ್ಲೀಟ್ ಆಗಿ ರೆಡಿ ಆಗಿ ಪೂಜೆನ ಮುಗಿಸ್ಕೊಂಡು ಫೋಟೋ ಶೂಟ್ ಅನ್ನು ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಳ್ಳಾರಿ ಕ್ಯಾಂಪ್ ಗೆ ಹೋಗಿ ತಲುಪಿದ್ದಾನೆ ನಮ್ಮ ಮಹೇಂದ್ರ. ತುಂಬಾನೇ ಚೆನ್ನಾಗಿದ್ದಾನೆ, ಕ್ಷಿಮ್ಮೋಗಿದ್ದಾನೆ. ಅಲ್ಲಿಯೂ ಕೂಡ ಸ್ವಾಗತವನ್ನ ಕೋರಿದ್ದಾರೆ. ಮಾಸ್ತಮ್ಮನ ದೇವಸ್ಥಾನ ಮುಂದೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನ ಪ್ರಮುಖವಾಗಿ ಸೊ ನೀವಿಲ್ಲಿ ನೋಡ್ತಾ ಇರಬಹುದು ಒಬ್ಬರನ್ನ. ಸೊ ಇವರು ಯಾರು ಅಂದ್ರೆ ಸ್ಪೆಷಲ್ ವ್ಯಕ್ತಿ, ಮಹೇಂದ್ರ ಆನೆಯನ್ನ ಪಳಗಿಸಿದ್ದು ಇವರೇ. ಸೊ ಸ್ಟಾರ್ಟಿಂಗ್ ನಲ್ಲಿ ಅಂದ್ರೆ ಮಹೇಂದ್ರನ ಹಿಡಿದಂತ ಟೈಮ್ ನಲ್ಲಿ ಪಳಗಿಸಿದ್ದು ಇವರೇ. ಇವರು ಯಾರು ಅಂದ್ರೆ ಮಹೇಂದ್ರ ಆನೆಯ ಮಾವುತ ರಾಜಣ್ಣ ಇದರಲ್ಲ, ಅವರ ಸಹೋದರ ವಿನೋದ್ ರಾಜ್ ಅಂತ. ಸೊ ಅವರೇ ಅವರ ಮಾವುತರು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಪಳಗಿಸಿದ್ದು ನಮ್ಮ ಮಹೇಂದ್ರ ಆನೆಯನ್ನ. ಸೊ ತುಂಬಾ ಜನರಿಗೆ ಒಂದು ವಿಚಾರ ಗೊತ್ತಿರೋದಿಲ್ಲ, ಮಹೇಂದ್ರನ್ ಕಳಕ್ತಿದ್ರಲ್ಲ, ತುಂಬಾನೇ ಅದ್ಭುತವಾದಂತ ವ್ಯಕ್ತಿ ಮತ್ತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಹೊಂದಿರುವಂತ ವ್ಯಕ್ತಿ ವಿನೋದ್ ರಾಜ್ ಅವರು. ಅವರ ಸಹೋದರ ಸಖತ್ತಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಮಹೇಂದ್ರನಿಗೆ. ಆರಂಭದ ದಿವಸಗಳಲ್ಲಿ ಪಳಗಿಸಿದ್ದು ಇವರೇ ವಿನೋದ್ ಅಂತ. ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಇವರೇ ವಿನೋದ್ ರಾಜ್. ಮಹೇಂದ್ರ ಇಷ್ಟು ಫೇಮಸ್ ಆಗಲು ಇವರ ಒಂದು ಪಾತ್ರವು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಮಹೇಂದ್ರ ಆನೆ ಬಳ್ಳೆ ಕ್ಯಾಂಪ್ ನಲ್ಲಿ ಆರಾಮಾಗಿದ್ದಾನೆ. ಲಕ್ಷ್ಮೀ ಆನೆಯು ಕೂಡ ಇದೆ ಬಳ್ಳೆ ಕ್ಯಾಂಪ್ ನಲ್ಲಿ. ಎರಡು ಆನೆಗಳು ಬಂದಿದ್ದು ಎಚ್ ಡಿ ಕೋಟೆ ಕಂಪ್ಲೀಟ್ ಆಗಿ ಜನತೆಗೆ ಖುಷಿಯಾಗಿದೆ. ಅರ್ಜುನನ ಉತ್ತರಾಧಿಕಾರಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅರ್ಜುನ ಸ್ಥಾನವನ್ನ ತುಂಬಕೊಂಡು ಸಾಧ್ಯ ಇಲ್ಲ, ಆದ್ರೆ ಅರ್ಜುನ ಜಾಗವನ್ನ ಅಲಂಕರಿಸಬಹುದಲ್ಲ. ಸೊ ಹೀಗಾಗಿ ಅರ್ಜುನ ಇದ್ದಂತ ಜಾಗ ತುಂಬಾನೇ ನೆನಪಾಗ್ತಾ ಇತ್ತು ಅಲ್ಲಿರುವಂತಹ ಜನರಿಗೆಲ್ಲ, ಯಾವುದೇ ಆನೆ ಇರ್ಲಿಲ್ವಲ್ಲ ಅಂತ. ಈಗ ಅರ್ಜುನ ಬದಲಿಗೆ ನಮ್ಮ ಮಹೇಂದ್ರ ಆನೆ ಬಂದಿರುವುದು ಎಲ್ಲರಿಗೂ ಕೂಡ ಖುಷಿ ತರಿಸಿದೆ. ಖಾಲಿ ಖಾಲಿ ಆಗಿದ್ದಂತ ಕ್ಯಾಂಪ್ ಈಗ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿದೆ. ಮಹೇಂದ್ರ ಬಂದಿದ್ದು ಈಗ ಕಬ್ಬನಿಯ ಕಿಂಗ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಇರುವಂತ ಆರಾಮಾಗಿ ಕಾಡು ಪ್ರದೇಶಗಳಲ್ಲಿ ಓಡಾಡ್ಕೊಂಡು ಮಹೇಂದ್ರ ಇರ್ತಾನೆ. ಸೊ ಮಹೇಂದ್ರ ನಮ್ಮ ಒಂದು ಕ್ಯಾಂಪ್ ಅಂದ್ರೆ ಬಳ್ಳೆ ಕ್ಯಾಂಪ್ ಗೆ ಬಂದಿದ್ದು ಎಲ್ಲರಿಗೂ ಕೂಡ ಖುಷಿ ಇದೆ. ಕಂಪ್ಲೀಟ್ ಆಗಿ ಅಲ್ಲಿ ಸ್ವಾಗತವನ್ನು ಸಹ ಮಾಡಿಕೊಳ್ತಾರೆ. ನಿಮ್ಗೂ ಕೂಡ ಖುಷಿ ಆಯ್ತಾ ಮಹೇಂದ್ರ ಆನೆ ಈ ಒಂದು ಕ್ಯಾಂಪ್ ಗೆ ಬಂದಿದ್ದು? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಳ್ಳೆ ಶಿಬಿರಕ್ಕೆ ಬಂದಿದ್ದು ಖುಷಿ ಆಯ್ತಾ ಮಹೇಂದ್ರ ಆನೆಗೆ? ಎಲ್ಲರೂ ವಿಶ್ ಮಾಡೋದು.